ಯಮಕನವಾಡಿ ಮತಕ್ಷೇತ್ರದಲ್ಲಿ ಬರುವ ಉಳಾಗಡ್ಡಿ ಖಾನಾಪುರದಲ್ಲಿ ಶ್ರೀ ಹನುಮಾನ ದೇವಸ್ಥಾನದ ಶತಮಾನೋತ್ಸವ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಹುಕ್ಕಿರಿ ಕ್ಯಾರ್ಗುಡ್ಡದ ಔಜಿಕರ್ ಧ್ಯಾನ ಯೋಗಾಶ್ರಮದ ಅಭಿನವ ಮಂಜುನಾಥ ಶ್ರೀಗಳು ಹನುಮ ಚರಿತ್ರ ಕುರಿತು ಪ್ರವಚನ ನೀಡಿದರು. ಶ್ರೀರಾಮನ ತಮ್ಮ ಲಕ್ಷ್ಮಣ ಬದುಕಬೇಕಾದರೆ ಸಂಜೀವಿನಿ ಕಡ್ಡಿಯನ್ನು ತಂದರೆ ಬದುಕುತ್ತಾನೆ ಎಂದಾಗ ಪರ್ವತವನ್ನೇ ತಂದ ಶಕ್ತಿ ಭಕ್ತಿ ಇದ್ದ ಶ್ರೀ ಹನುಮಂತ. ಕಡ್ಡಿತ ಎಂದರೆ ಗುಡ್ಡವನ್ನೇ ತಂದ ಹನುಮಂತ. ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಶ್ರೇಷ್ಠ ಕಾರ್ಯ ಸಾಧಕನಾದ ಶ್ರೀ ಹನುಮಂತ. ರಾಮನಿಲ್ಲದ ಹೃದಯ ಹೃದಯವಲ್ಲ ತಾಯಿ, ರಾಮನಿಲ್ಲ ಮನ ಮನವಲ್ಲ ತಾಯಿ, ರಾಮನಿಲ್ಲದ ಬದುಕು ಬದುಕಲ್ಲ ತಾಯಿ, ಇಗೋ ಎಂದು ಹೃದಯವನ್ನೇ ಬಗೆದು ಶ್ರೀರಾಮನನ್ನ ತೋರಿಸಿದಾತ ಹನುಮ. ಇಂಥ ದೃಶ್ಯ ಕಂಡು ಸೀತೆ ಭಾವೋದ್ವೇಗಕ್ಕೊಳಗಾಗುತ್ತಾಳೆ. ಇಂತಹ ಹಲವು ಇತಿಹಾಸಗಳನ್ನೇ ಸೃಷ್ಟಿಸಿದ ಹನುಮಂತ ಜ್ಞಾನಿಯಲ್ಲದೆ ಮತ್ಯಾರು, ಹನುಮಂತ ದೇವರಲ್ಲದೆ ಮತ್ಯಾರು ಎಂದು ಹುಕ್ಕೇರಿಯ ಕ್ಯಾರುಗುಡ್ಡದ ಮಠದ ಔಜಿಕರ್ ಧ್ಯಾನ ಯೋಗಾಶ್ರಮದ ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಹೇಳಿದ್ರು. ಅವರು ಗುರುವಾರದಂದು ಉಳ್ಳಾಗಡ್ಡಿ ಖಾನಾಪುರ್ ಗ್ರಾಮದಲ್ಲಿ ಏರ್ಪಡಿಸಿದ್ದ ಶ್ರೀ ಹನುಮಾನ ದೇವಸ್ಥಾನದ ಶತಮಾನೋತ್ಸವ ಸಮಾರಂಭದಲ್ಲಿ ಹನುಮ ಚರಿತ್ರೆಯ ಪ್ರವಚನ ನೀಡಿದ್ರು. ಯಾರಾದರೂ ಅನ್ನಕ್ಕಾಗಿ ಮನೆ ಬಾಗಿಲಿಗೆ ಬಂದರೆ ಅನ್ನ ಕೊಟ್ಟರೆ ನಿಮ್ಮಂತಹ ಶ್ರೇಷ್ಠ ದಾನಿ ಮತ್ತೊಬ್ಬರಿಲ್ಲ. ಯಾರಾದರೂ ಮನೆಗೆ ಬಂದು ತೃಷೆ ಎಂದರೆ ಒಂದು ಚೊಂಬು ನೀರು ಕೊಟ್ಟರೆ ನಿಮ್ಮಂತ ಆಧುನಿಕ ಭಗೀರಥ ಮತ್ತೊಬ್ಬನಿಲ್ಲ. ಯಾರಾದರೂ ನೊಂದು ಬೆಂದು ಬಂದು ಜೀವನವೇ ಬೇಡ ಎಂದು ಬಂದಾಗ ಅವರ ಬೆನ್ನು ತಟ್ಟಿ ಎರಡು ಪ್ರೀತಿಯ ಮಾತು ಹೇಳಿದ್ರೆ ನಿಮ್ಮಂತ ವೇದಾಂತಿ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಎಂದ ಅವರು. ಹಸಿದವರಿಗೆ ಅನ್ನ, ದನಿದವನಿಗೆ ನೀರು, ನೊಂದವರಿಗೆ ಎರಡು ಪ್ರೀತಿಯ ಮಾತು ಯಾರು ಸದಾವಕಾಲ ಹೇಳುತ್ತಾ ಕೊಡುತ್ತಾ ಮಾಡುತ್ತಾ ಬರುತ್ತಾರೋ ಆನೆ ಕೊಟ್ಟು ಹೇಳ್ತೀನಿ, ಆ ಆಂಜನೇಯ ನಿಮ್ಮ ಮನೆಯ ಜಗುಲಿಯ ದೀಪವಾಗಿ ನಿಮ್ಮನ್ನ ಉದ್ಧರಿಸುವನು ಎಂದರು. ಈ ಬದುಕು ಸುಂದರ ಸುಖವಾಗಿರಬೇಕಾದ್ರೆ ಇಡೀ ಜಗತ್ತಿನ ಮನುಕುಲಕ್ಕೆ ನಿಸ್ವಾರ್ಥದಿಂದ ಭೂತಾಯಿಯನ್ನ ದೇವಿಯನ್ನಾಗಿಸಿಕೊಂಡು, ಎತ್ತನ್ನು ತನ್ನ ಸ್ವತ್ತನ್ನಾಗಿಸಿಕೊಂಡು, ನೇಗಿಲನ್ನು ಧರ್ಮವನ್ನಾಗಿಸಿಕೊಂಡು, ನಮ್ಮೆಲ್ಲರಿಗೂ ನಿಸ್ವಾರ್ಥದಿಂದ ಅನ್ನ ನೀಡುವ ಅನ್ನದಾತನನ್ನ ಸಮೃದ್ಧರನ್ನಾಗಿಸು ಎಂದು ಶ್ರೀ ಆಂಜನೇಯನನ್ನ ಬೇಡಿಕೊಳ್ಳಿ. ದೇಶದಲ್ಲಿ ಉತ್ತಮವಾಗಿ ಬದುಕಿ ಇಂದು ಉಸಿರಾಡುತ್ತಿದ್ರೆ ಅದಕ್ಕೆ ನಮ್ಮ ಸೈನಿಕರ ಶ್ರಮ ಕಾರಣ. ರೈತ ಸೈನಿಕ ದೇಶದ ಎರಡು ಕಣ್ಣು. ರೈತ ಸುಮ್ಮನಾದ್ರೆ ಮಣ್ಣು ತಿನ್ನಬೇಕಾಗುತ್ತದೆ, ಸೈನಿಕ ಸುಮ್ಮನಾದ್ರೆ ಮಣ್ಣಲ್ಲಿ ಮಣ್ಣಾಗಬೇಕು ಎಂದ್ರು. ಇಂಥ ಶ್ರಮಿಕರ ಬದುಕು ಸಾರ್ಥಕತೆ ಕಾಣಬೇಕೆಂದಲ್ಲಿ ಅವರಿಗೆ ಬಲ ಅಗತ್ಯ. ಇಂಥ ಬಲವನ್ನ ನೀಡಲು ಎಲ್ಲರೂ ಪ್ರಾರ್ಥಿಸಿ ಅಂದಾಗ ಬದುಕು ಸಾರ್ಥಕತೆ ಕಾಣುತ್ತದೆ ಎಂದರು. ಒಂದು ಅನ್ನ ಕೊಟ್ಟು ಬೇರೆ ನಿಮ್ಮಂತ ದೊಡ್ಡ ಶ್ರೇಷ್ಠ ದಾನಿ ಜಗತ್ತಿನಾದರೂ ಮತ್ತೊಬ್ಬನಿಲ್ಲ. ಇದು ಒಂದು ಕೆಲಸ ಮಾಡಿದ್ದೀವಿ. ಯಾರಾದರೂ ದನಿದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಾಗ ಒಂದು ಚೊಂಬು ನೀರು ಕೊಟ್ಟು ಬಿಡ್ರಿ, ನಿಮ್ಮಂತ ಆಧುನಿಕ ಭಗೀರಥನ ಅವತಾರ ಈ ಜಗತ್ತಿನೊಳಗೆ ಮತ್ತೊಬ್ಬನಿಲ್ಲ. ಯಾರಾದರೂ ತಮ್ಮ ಪ್ರಾಪಂಚಿಕ ಜೀವನದಲ್ಲಿ ನೊಂದು ಬೆಂದು ಬೆಳಲಿ ಬೆಂಡಾಗಿ ಜೀವನವೇ ಸಾಕು ಎಂಬ ಸಂದಿಗ್ಧ ಪರಿಸ್ಥಿತಿಯ ಅಂತಿಮ ತಾಣದೊಳಗೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತಾಗ ಅವರ ಬೆನ್ನ ತಟ್ಟಿ ಅವರ ಪ್ರೀತಿ ಮಾತನ್ನು ಹೇಳಿಬಿಡಿ, ನಿಮ್ಮಂತ ವೇದಾಂತಿ ಜಗತ್ತಿನೊಳಗೊಬ್ಬನಿಲ್ಲ. ಹಸಿದವಗೆ ಅನ್ನ, ದನಿದವಗೆ ನೀರು, ನಂದವಗೆ ಎಲ್ಲ ಪ್ರೀತಿ ಮಾತನ್ನು ಯಾರ ಸದಾವಕಾಲ ಹೇಳುತ್ತಾ ಕೊಡುತ್ತಾ ಮಾಡುತ್ತಾ ಬರ್ತಾರೋ ಆನೆ ಕೊಟ್ಟು ಹೇಳ್ತೇನೆ, ಆ ಆಂಜನೇಯ ನಿಮ್ಮ ಮನೆಯ ಜಗ್ಗುಲೆ ದೀಪವಾಗಿ ಸದಾವಕಾಲ ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಆ ಕಾರ್ಯವನ್ನು ತಾವೆಲ್ಲರೂ ಮಾಡಿ ಎಂಬ ಮಾತನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮದ ಕೊನೆಯ ಸಂದೇಶ ನಿಮಗೆಲ್ಲ ಗೊತ್ತದೆ. ಸುಮಾರು ಕಾರ್ಯಕ್ರಮಗಳನ್ನು ಹೇಳ್ಕೊಳ್ತೇನೆ ಬಂದೇನೆ, ಈ ಊರಿಗೆ ಬಂದಾಗ ಹೇಳೇನೆ, ಇವತ್ತು ಹೇಳ್ತೇನೆ, ಮುಂದೆನೂ ಹೇಳ್ತೇನೆ, ಉಸಿರು ಎಲ್ಲಿವರೆಗೂ ಅದನ್ನು ಅಲ್ಲಿವರೆಗೂ ಈ ಸಂದೇಶವನ್ನು ಪಡ್ಕೊಂತೇನೆ ಹೋಗ್ತೇನೆ. ಬಹಳ ದೊಡ್ಡದೇನಿಲ್ಲ, ನಮ್ಮ ಇಡೀ ಜೀವನ ಶೃಂಗಾರಗೊಂಡು ಸಮೃದ್ಧಿಯಿಂದ ಸಂಪತ್ತಿನಿಂದ ಸುಖದಿಂದ ನೆಮ್ಮದಿಯಿಂದ ಇರಬೇಕಾಗಿತ್ತು ಅಂತಂದ್ರೆ ಕ್ಯಾರಗುಡ್ಡ ಕಂದನ ಎರಡು ಸಂದೇಶವನ್ನು ಸದಾವಕಾಲ ಆಂಜನೇಯನೊಳಗೆ ಪ್ರಾರ್ಥನೆ ಮಾಡಬೇಕು. ಏನು ಅಂತಂದ್ರೆ ಇಡೀ ಜಗತ್ತಿನ ಮನಕುಲಕ್ಕೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ಭೂತಾಯಿಯನ್ನ ದೇವೆಯನ್ನಾಗಿ ಮಾಡಿಕೊಂಡು, ಎತ್ತನ್ನ ತನ್ನ ಸ್ವತ್ತಾಗಿ ಮಾಡಿಕೊಂಡು, ನೇಗಲನ್ನ ತನ್ನ ಧರ್ಮವನ್ನಾಗಿಸಿಕೊಂಡು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.